ಸ್ಟಾರ್ಬಕ್ಸ್ ಓಮ್ ಎಸ್ ಸರ್ ಮೂರ್ ಸಿನಿಮಾದು ಬಜೆಟ್ ಇರ್ಬೋದು ಅದಿರ್ಬೋದು ಇದಿರ್ಬೋದು ಕಾರಣಾಂತರಗಳಿಂದ ಐ ಥಿಂಕ್ ಅದನ್ನ ನೋಡಕ್ ಹೋದ್ರೆ ಅದೇ ಅನ್ನಿಸ್ತಾ ಇರೋದು ನನಗೆ ಇಟ್ಸ್ ವಿಮೆನ್ ಅಂಡ್ ಕೆಜಿಎಫ್ ಅಂಡ್ ನಟ ಸಾರ್ ಇಷ್ಟಿದೆ ಈಗಷ್ಟೇ ಬಂದಿದ್ದೀನಿ ಐ ಹ್ಯಾವ್ ನೋ ಐಡಿಯಾ ಸೊ ಐ ಥಿಂಕ್ ಫಾರ್ಮಾಲಿಟೀಸ್ ಏನಿದೆ ಅದನ್ನು ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಐ ಡೋಂಟ್ ಥಿಂಕ್ ಇಟ್ಸ್ ಗಾಟ್ ಎನಿಥಿಂಗ್ ನಮ್ಮ ಪರ್ಸ್ನಲ್ ವಿಚಾರದಂತೂ ಖಂಡಿತ ಅಲ್ಲ ಆ್ಯಂಡ್ ಆ ಸಿನಿಮಾಗೆ ಸಂಬಂಧಪಟ್ಟಿರೋದ್ರಿಂದ ಆ ಸಿನಿಮಾಗೆ ಸಂಬಂಧಪಟ್ಟಿರೋ ಪ್ರತಿಯೊಬ್ಬರಿಗೂ ಐ ಥಿಂಕ್ ದೇ ಆರ್ ಎನ್ಕ್ವೈರಿಂಗ್ ದಟ್ ಸಪೋರ್ಟ್ ಸರ್ ಆಮೇಲೆ ಇನ್ನೊಂದು ಯಾವುದೋ ಒಂದು ದಯವಿಟ್ ತಪ್ಪಿಲ್ಕೊಂಬರಿ ಯಾವುದೋ ಚಾನಲ್ ಗೇಟ್ ತೆಗೆದೇ ಇರೋದ್ರಿಂದ ಕಾಂಪೌಂಡ್ ಹಾಕ್ಕೊಂಡು ಬಂದರು ಅಂತ ಐ ಥಿಂಕ್ ಯಾವುದೋ ಹೇಳ್ತಾರೆ ಐ ಥಿಂಕ್ ಇಟ್ಸ್ ಬಿ ಟಿ ವಿ ಆಮ್ ನಾಟ್ ಇನ್ಫಾರ್ಮ್ ಯಾವುದೋ ಚಾನಲಲ್ಲಿ ಬರ್ತಾನೆ ಸರ್ ಅವ್ರು ಗೇಟ್ ಒಳಗಿಂದಾನೆ ಬಂದಿದ್ದಾರೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ್ದ್ಯಾವುದೋ ಏನೇನೋ ಮಾಡಿದ್ದೀನಿ ಮ್ಯಾಮ್ ಐ ಟಿಗೆ ಇನ್ಕಮ್ ಟ್ಯಾಕ್ಸ್ ರೇಟ್ ಕೆನಾಟ್ ಬಿ ಪರ್ಸ್ನಲ್ ಇಟ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಎಕಾನಮಿ ಅಲ್ಲಿ ನನಗೆ ಗೊತ್ತಿರೋ ಹಂಗೆ ಈ ಮೂರು ಸಿನಿಮಾ ಸಂಬಂಧಪಟ್ಟಂಗೆ ನಿರ್ಮಾಪಕರ ಸೈಡಿಂದ ಅಥವಾ ವಿತರಿಕರ್ತ ಸೈಡಿಂದ ಆಗಿರುವಂಥ ಐ ಥಿಂಕ್ ವಿ ನೀಡ್ ಟು ಕೋಆಪರೇಟ್ ಅನ್ಸ್ ಐ ವಿಲ್ ಬಿ ವರಿಡ್ ಇಫ್ ಐ ಆಮ್ ಐ ಇಫ್ ಹ್ಯಾವ್ ಡನ್ ಸಮಥಿಂಗ್ ರಾಂಗ್ ಐ ಥಿಂಕ್ ಇನ್ ದ್ಯಾಟ್ ಕೇಸ್ ಆ್ಯಕ್ಚುಲಿ ಇವಾಗ ಬಹುಶಃ ಇದರಿಂದ ಅಟ್ಲೀಸ್ಟ್ ಬರೋ ದುಡ್ಡುಗಳು ಬಂದರೆ ಸಾಕು ಸರ್ ಕಾಂಗ್ರೆಸ್ ಜೊತೆ ಚೆನ್ನಾಗಿದ್ದೀರಿ ಆ ಥರದ್ದೆಲ್ಲ ಒಂದಷ್ಟು ಆಗ್ತಿದೆ ಅಂದರೆ ಪೊಲಿಟಿಕಲ್ ಕಾನ್ಸ್ಪಿರಸಿ ಏನಾದರೂ ಇದೆಯಾ ಅಂತ ಸರ್ ಅದು ಅಲ್ಲ ಸರ್ ಏನು ಗೊತ್ತಾ ನಾವೇನು ಒಂದು ಸೆಕ್ಯೂರಿ ಹಲೋ ನಾವೇನೇ ಮಾತಾಡಬೇಕು ಒಂಚೂರು ಹಿಂದೆಯಿಂದ ತಗೋಪ್ಪ ಸರಿ ಸರಿ ನಾವೇನೇ ಮಾತಾಡಬೇಕಾದ್ರೂ ಸಾಕ್ಷಿ ಸಮೇತ ಇದ್ದರೆ ಯಾವುದೇ ಪಕ್ಷದ ಮೇಲೆ ಮಾತಾಡೋದಾಗಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ ತಪ್ಪಾಗುತ್ತೆ ಆ್ಯಂಡ್ ಐ ಡೋಂಟ್ ಥಿಂಕ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪಕ್ಷಕ್ಕೆ ಸಂಬಂಧಪಟ್ಟಿದೆ ಇಟ್ ಇಸ್ ಗಾಟ್ ದೇರ್ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದೆಲ್ಲೋ ಒಂಥರ ಫಾಲೋ ಆಗಿಲ್ಲ ಅಂತ ಅವ್ರಿಗೆ ಮಾಹಿತಿಗಳು ಸಿಕ್ಕಿದಾಗ ಒಂದು ಆಗುತ್ತೆ ಈಗ ರೇಟ್ಗಳೆಲ್ಲ ಬಟ್ ಐ ಡೋಂಟ್ ಥಿಂಕ್ ಯು ಶುಡ್ ಬಿ ವರಿಡ್ ಇಫ್ ಯು ಫೈನ್ ಬಟ್ ಅದನ್ಬಿಟ್ಟು ಫಾರ್ಮಾಲಿಟೀಸ್ ಪೂರ್ತಿ ಮಾಡಿದ್ರೆ ತಪ್ಪಾಗುತ್ತೆ ಅದಕ್ಕೋಸ್ಕರ ನಾನು ಮೈಸೂರಿಂದ ಬಂದೆ ಬಿಕಾಸ್ ಐ ಆಮ್ ಆಲ್ಸೋ ವರಿಡ್ ಮೈ ಮದರ್ ಒಬ್ಬರೇ ಇದ್ದಾರೆ ಶ್ರೀ ಆಲ್ಸೋ 70 ಪ್ಲಸ್ ಸೊ ಅದಕ್ಕೋಸ್ಕರ ನಾನು ಬಂದೆ ಅದರ್ವೈಸ್ ಐ ಥಿಂಕ್ ಅಲ್ಲೇ ಗೊತ್ತಿ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಬಿಕಾಸ್ ಅದೆಲ್ಲ ಕ್ಲೀನ್ ಇರೋದ್ರಿಂದ ಐ ಡೋಂಟ್ ಥಿಂಕ್ ಯು ನೀಡ್ ಟು ವರಿ ಬಟ್ ಐ ಆಮ್ ವರಿಡ್ ಅಬೌಟ್ ಮೈ ಮದರ್ ಅಂತ ಮತ್ತೊಂದು ವಿಚಾರ ಏನಂತಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಬ್ಲ್ಯಾಕ್ ಮನಿಯನ್ನು ತಂದು ಹೂಡಿಕೆ ಮಾಡ್ತಾ ಇದ್ದಾರೆ ಇದೇ ಒಂದು ಅಂಶಗಳನ್ನು ನಿನ್ನೆ ನ್ಯಾಯಾಲಯದಲ್ಲಿ ಐ ಟಿ ಅಧಿಕಾರಿಗಳು ಸಹ ನೀಡಿ ಒಂದು ಸರ್ಚ್ ವಾರೆಂಟ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ಇವಾಗ ನನಗೆ ಗೊತ್ತಿರೋ ನನ್ನ ಮನೆ ವಿಚಾರ ಸೊ ನೀವು ನನ್ನ ಮನೆ ವಿಚಾರ ಕೇಳಿದ್ರಿ ನನ್ನ ಮನೆ ವಿಚಾರ ಆನ್ಸರ್ ಮಾಡಿದ್ರಿ ಈಗ ಒಂದು ನಾನು ಹೊರಗಡೆ ಬಂದಿದ್ದೇನೆ ಯಾಕಂದರೆ ನಾನು ನಿಮ್ಮಗಳ ಮೇಲೆ ಒಂದು ಗೌರವದಿಂದ ಬಂದೆ ಯಾಕಂತಂದರೆ ಯು ಆರ್ ಸ್ಟ್ಯಾಂಡಿಂಗ್ ವಿತ್ ದಟ್ ರೆಸ್ಪೆಕ್ಟ್ ನಿಮ್ ಜಾಸ್ತಿ ಆಯ್ತು ನನಗೆ ಐ ಗೆಟ್ ಇಂಟು ಟ್ರಬಲ್ ಸರ್ ಈಗ ಲಾಸ್ಟ್ ಕ್ವೆಶನ್ ಮತ್ತೆ ಶೂಟಿಂಗ್ ಓಡ್ತೀರಾ ಸರ್ ಸರ್ ಲಾಸ್ಟ್ ಕ್ವೆಶನ್ ಸರ್ ಈ ಥರ ಆಗೋದ್ರಿಂದ ವೆದರ್ ಇಟ್ ಇಸ್ ಡಿಸ್ಕರೇಜಿಂಗ್ ಫಾರ್ ದ ಇನ್ವೆಸ್ಟರ್ಸ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಇನ್ವೆಸ್ಟ್ ಬಿಗ್ ಬಜೆಟ್ ಮೂವೀಸ್ ಲೀಗಲ್ ಇಸ್ ನಾಟ್ ಡಿಸ್ಕರೇಜಿಂಗ್ ಸರ್ ಐ ಥಿಂಕ್ ಲೀಗಾಲಿಟೀಸ್ ಏನಿದೆ ನಮ್ಮ ಒಳ್ಳೇದಕ್ಕೆ ಇರೋದು ಅದನ್ನು ನಾವು ಫಾಲೋ ಮಾಡಿ ಐ ಡೋಂಟ್ ಸಿ ಎನಿಥಿಂಗ್ ಇನ್ವಾಲ್ವ್ ಅದರ್ ದನ್ ಆ ಸರ್ ಸೊ ಐ ಥಿಂಕ್ ಆ ಮೆಸ್ ಏನಿದೆ ಇಟ್ಸ್ ಬಿಕಾಸ್ ಆಫ್ ಪ್ರಾಬಬ್ಲಿ ಸಿನಿಮಾ ಮೂರು ಸಿನಿಮಾ ಸಂಬಂಧಪಟ್ಟಿರೋದು ಜಸ್ಟ್ ಕೋಆಪರೇಟಿಂಗ್ ಸರ್ ಥ್ಯಾಂಕ್ ಯು ಸರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ